ಹಾಯ್ ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋಂಥ ಸಿನಿಮಾ ಕತೆ ಹೆಲ್ಪ್ ಬಾಯ್. ಈ ಸಿನಿಮಾ ಕತೆನ ತುಂಬಾ ಹಿಂದೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರಿ, ಆದರೆ ಕೆಲವು ರೀಸನಿಂದ ಈ ಸಿನಿಮಾನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ನಾನು ಈ ಸಿನಿಮಾ ಕತೆನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಹಾಗಾದರೆ ಹೆಲ್ಪ್ ಬಾಯ್ ಸಿನಿಮಾ ಕತೆಗೆ ಹೋಗೋಣ. ಈ ಕತೆ ಶುರುವಾಗುತ್ತೆ ಸ್ಕಾಟ್ಲೆಂಡ್ನಿಂದ. 1944 ನ ಘಟನೆಯಿಂದ ಕತೆ ಶುರುವಾಗುತ್ತೆ. ಇದು ಸೆಕೆಂಡ್ ವರ್ಲ್ಡ್ ವಾರ್ ನಡೆಯುತ್ತಿದ್ದ ಸಂದರ್ಭವಾಗಿತ್ತು. ಜರ್ಮನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ವಾರ್ ಆಗುತ್ತಿತ್ತು. ಆದರೆ ಹಿಟ್ಲರ್ ಅಂದರೆ ಜರ್ಮನಿಯ ಕಮಾಂಡರ್, ಅವನು ಹೇಗಾದರೂ ಮಾಡಿ ಯುನೈಟೆಡ್ ಸ್ಟೇಟ್ಸ್ನಿಂದ ಆ ವಾರನ್ನು ಗೆಲ್ಲಬೇಕು ಅಂತ ಬಯಸಿದ್ದ. ಇದೇ ಸಂದರ್ಭದಲ್ಲಿ ನಾವು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಆ ವ್ಯಕ್ತಿಯ ಹೆಸರು ಗ್ರಿಗೋರಿ ರಾಸ್ಪುಟಿನ್. ಅವನು ಹಿಟ್ಲರ್ಗಾಗಿಯೇ ಕೆಲಸ ಮಾಡ್ತಿದ್ದ. ಇಲ್ಲೇ ನಾವು ಗ್ರಿಗೋರಿಯ ಇನ್ನಿಬ್ಬರು ಸಹಚರರನ್ನು ನೋಡ್ತೇವೆ. ಅವರೆಲ್ಲರೂ ಸೇರಿ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡಲು ಹೋಗುತ್ತಿದ್ದರು. ಇದಕ್ಕಾಗಿ ಅವರು 5 ವರ್ಷಗಳ ತನಕ ಕಷ್ಟಪಟ್ಟು ಕೆಲಸ ಮಾಡಿದ್ದರು. ಅವರು ಮಾಡುತ್ತಿದ್ದ ಎಕ್ಸ್ಪೆರಿಮೆಂಟ್ ಅದು ಯಾವ ರೀತಿಯಾಗಿತ್ತು ಅಂದರೆ, ಒಂದು ವೇಳೆ ಅದು ಸಕ್ಸಸ್ ಆದರೆ ಅದರಿಂದ ಬೇರೆ ಜಗತ್ತಿನ ದ್ವಾರವನ್ನು ತೆರೆಯಬಹುದಾಗಿತ್ತು. ಅಂದರೆ ಅದೊಂದು ಪೋರ್ಟಲ್ ಆಗಿತ್ತು. ಹಾಗೆ ಮಾಡುವುದರ ಹಿಂದೆ ಒಂದು ಉದ್ದೇಶವೂ ಇತ್ತು. ಹಿಟ್ಲರ್ಗೆ ಒಂದು ದೊಡ್ಡ ಆರ್ಮಿ ಸಿಗಲಿ, ಅಂದರೆ ಒಂದು ಸೂಪರ್ ಆರ್ಮಿ. ಆ ಆರ್ಮಿ ಅವರಿಗಾಗಿಯೇ ಸಪೋರ್ಟ್ ಆಗಿ ನಿಲ್ಲಲಿ, ಆ ಆರ್ಮಿಯನ್ನು ಎದುರಿಸಲು ಯಾರಿಗೂ ಕೂಡ ಸಾಧನೆ ಆಗದಿರಲಿ ಅಂತ. ಎದುರಿಗೆ ಬಂದವನು ಆರ್ಮಿಯನ್ನು ನೋಡಿ ಓಡಿ ಹೋಗಲಿ ಅನ್ನೋದು ಅವರ ಆಲೋಚನೆಯಾಗಿತ್ತು. ಅವರಲ್ಲಿ ಅವರ ಮಿಷನ್ನ ಕಂಪ್ಲೀಟ್ ಮಾಡಲು ಅವರ ಎಕ್ಸ್ಪೆರಿಮೆಂಟ್ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅವರಲ್ಲಿ ಮೆಷಿನ್ನ ಸ್ಟಾರ್ಟ್ ಮಾಡಿದಾಗ ಅದು ತುಂಬಾ ಎಲೆಕ್ಟ್ರಿಸಿಟಿ ಯೂಸ್ ಮಾಡುತ್ತೆ. ಅವರೆಲ್ಲರೂ ಅಲ್ಲಿ ನೋಡುತ್ತಿರುವಂತೆ ಒಂದು ಬ್ಲ್ಯಾಕ್ ಹೋಲ್ ತರನೇ ಆಕೃತಿ ಕ್ರಿಯೇಟ್ ಆಗುತ್ತೆ. ಅದು ನೋಡಲು ಬೇರೆ ಜಗತ್ತಿಗೆ ದಾರಿಯ ತರ ಕಾಣುತ್ತೆ. ಅದೇ ಕ್ಷಣ ಅಲ್ಲಿಗೆ ಸದ್ದಿಲ್ಲದ ಅಮೆರಿಕನ್ ಆರ್ಮಿ ಕೂಡ ಬಂದಿತ್ತು. ಅವರು ಜರ್ಮನಿಯ ಕಡೆಯವರು, ಅಂದರೆ ಅವರು ಗ್ರಿಗೋರಿಯವರು ನಡೆಸುತ್ತಿದ್ದ ಎಕ್ಸ್ಪೆರಿಮೆಂಟ್ ಅನ್ನು ಖರಾಬ್ ಮಾಡಲು ಅಲ್ಲಿ ಗ್ರೆನೇಡ್ ಬ್ಲಾಸ್ಟ್ ಮಾಡ್ತಾರೆ. ಇಲ್ಲಿ ಅಮೆರಿಕನ್ ಆರ್ಮಿ ಮತ್ತು ಜರ್ಮನಿ ಆರ್ಮಿ ನಡುವೆ ಮತ್ತೊಮ್ಮೆ ಫೈಟ್ ಶುರುವಾಗುತ್ತೆ. ಆದರೂ ಕೂಡ ಎರಡೂ ಟೀಮ್ನೊಂದಿಗೆ ವಾರ ಆಗುತ್ತಿದ್ದಾಗ ಆ ಪೋರ್ಟಲ್ ಅಲ್ಲಿ ಓಪನ್ ಆಗುತ್ತೆ. ಇದನ್ನು ನೋಡುತ್ತಿದ್ದ ಅಮೆರಿಕನ್ ಸೋಲ್ಜರ್ ಒಬ್ಬ ಒಂದು ಗ್ರೆನೇಡ್ ಅನ್ನು ತೆಗೆದು ಆ ಪೋರ್ಟಲ್ ಒಳಗೆ ಬಿಸಾಡಿಬಿಡ್ತಾನೆ. ಇದರಿಂದಾಗಿ ಗ್ರೆನೇಡ್ ಬ್ಲಾಸ್ಟ್ ಆಗಿ ಆ ಪೋರ್ಟಲ್ ಕ್ಲೋಸ್ ಆಗಲು ಆರಂಭಿಸುತ್ತೆ. ಆದರೆ ಆ ಬ್ಲ್ಯಾಕ್ ಹೋಲ್ ತರದ ಪೋರ್ಟಲ್ಗೆ ತುಂಬಾ ಗ್ರಾವಿಟೇಷನಲ್ ಪವರ್ ಇರುತ್ತೆ. ಹೀಗಾಗಿ ಅದು ಹತ್ತಿರದ ಎಲ್ಲ ವಸ್ತುಗಳನ್ನು ಅದರತ್ತ ಎಳೆದುಕೊಳ್ಳಲು ಆರಂಭಿಸುತ್ತೆ. ಅಲ್ಲಿ ಗ್ರೆಗೋರಿಗೆ ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಹೀಗಾಗಿ ಬ್ಲ್ಯಾಕ್ ಹೋಲ್ನ ಗ್ರಾವಿಟೇಷನಲ್ ಫೋರ್ಸ್ನಿಂದ ಅವನು ಅದರೊಳಗೆ ಹೋಗಿಬಿಡ್ತಾನೆ. ಅದು ಅವನನ್ನು ಹೀರಿಕೊಳ್ಳುತ್ತೆ. ಅಲ್ಲಿದ್ದ ಜರ್ಮನ್ ಟೀಮ್ನವರು ಕೊಲ್ಲಲ್ಪಟ್ಟಿದ್ದರು. ಪೋರ್ಟಲ್ ಡಿಸ್ಟ್ರಾಯ್ ಆಗಿತ್ತು. ರಾಸ್ಪುಟಿನ್ ಅನ್ನು ಪೋರ್ಟಲ್ ಎಳೆದುಕೊಂಡು ಬಿಟ್ಟಿತ್ತು. ರಾಸ್ಪುಟಿನ್ ಫ್ರೆಂಡ್ಸ್ ಅಂದರೆ ಅವನ ಸಹಚರರು ಹ್ಯಾಪ್ಟಿನ್ ಮತ್ತು ಕ್ರೋನನ್ ಅಲ್ಲಿಂದ ತಪ್ಪಿಸಿಕೊಂಡಿದ್ದರು. ಇಲ್ಲಿ ನಾವು ಅಮೆರಿಕನ್ ಆರ್ಮಿ ಟೀಮ್ನೊಟ್ಟಿಗೆ ಒಬ್ಬ ಪ್ರೊಫೆಸರ್ ಅನ್ನು ಕೂಡ ನೋಡ್ತೇವೆ. ಅವರಿಗೆ ಹಿಸ್ಟೋರಿಕಲ್ ಮತ್ತು ಜಿಯಾಲಜಿಕಲ್ ವಸ್ತುಗಳ ಬಗ್ಗೆ ತುಂಬಾ ನಾಲೆಡ್ಜ್ ಇತ್ತು. ಅಲ್ಲಿ ಕಮಾಂಡರ್ ಪ್ರೊಫೆಸರ್ಗೆ ಹೇಳ್ತಾರೆ, ಇಲ್ಲಿ ಬೇರೆ ಜಗತ್ತಿನ ಪೋರ್ಟಲ್ ಅಂದರೆ ದ್ವಾರ ಹೆಚ್ಚಿನ ಸಮಯ ತನಕ ತೆರೆದಿತ್ತು. ಹೀಗೆ ಆಗಿದ್ದು ನಮ್ಮ ಜಗತ್ತಿಗೆ ಒಳ್ಳೇದ ಅಥವಾ ಕೆಟ್ಟದ್ದು ಅಂತ ಕೇಳ್ತಾರೆ. ಇಲ್ಲಿ ಏನಾದರೂ ಅಪಾಯ ಬರಬಹುದು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅವರ ಹಿಂದೆ ಏನೋ ಸದ್ದಾದಂತೆ, ಏನೋ ಅಲುಗಾಡಿದಂತೆ ಅವರಿಗೆ ಭಾಸವಾಗುತ್ತೆ. ಅದೇ ಕ್ಷಣ ಒಬ್ಬ ಸೋಲ್ಜರ್ ಹಿಂದೆ ತಿರುಗಿ ನೋಡ್ತಾನೆ. ಆಗಲ್ಲಿ ಒಂದು ದ್ವಾರದ ಮೇಲೆ ಶಿಶು ರಾಕ್ಷಸ ಅಂದ್ರೆ ಜೆಲ್ಡು ಮಾಸ್ಟರ್ ಅಂತ ಹೇಳ್ಬೋದು, ಮಂಗನ ತರಹ ಕಾಣುವಂತ ರೆಡ್ ಕಲರ್ ನ ಕ್ರಿಯೇಚರ್ ಓಡುತ್ತಾ ಇರುತ್ತೆ. ಅದರ ಕೈ ಅದರ ಶರೀರಕ್ಕಿಂತಲೂ ದೊಡ್ಡದಾಗಿತ್ತು. ಆ ಕೈ ಕಲ್ಲಿನಂತೆ ಭಾರವಾಗಿತ್ತು. ಪ್ರೊಫೆಸರ್ ಅದನ್ನು ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾರೆ. ಅವರಿಗೆ ಅಲ್ಲಿ ಒಂದು ವಿಷಯ ಅರಿವಾಗುತ್ತೆ, ಆ ಕ್ರಿಯೇಚರ್ ಅವರ ಜಗತ್ತಿನದು ಅಲ್ಲ ಅಂತ. ಹೀಗಾಗಿ ಚಾಕ್ಲೇಟ್ ನ ಆಸೆ ತೋರಿಸಿ ಅವರತ್ತ ಅದನ್ನು ಕರೆಯುತ್ತಾರೆ. ಅಲ್ಲಿ ಆರ್ಮಿಯವರೆಲ್ಲರೂ ಸೇರಿ ಒಂದು ಫೋಟೋವನ್ನು ಕೂಡ ತೆಗೆದುಕೊಳ್ತಾರೆ. ಆ ಕ್ರಿಯೇಚರ್ ಅಂದರೆ ಆ ರಾಕ್ಷಸನಿಗೆ ಹೆಲ್ಪ್ ಬಾಯ್ ಅಂತ ಹೆಸರಿಡ್ತಾರೆ. ಮತ್ತು ಅದನ್ನು ಬ್ರೂಟನೋವ್ ಅಂದರೆ ಆ ಪ್ರೊಫೆಸರ್ ದತ್ತಾಗಿ ತೆಗೆದುಕೊಳ್ತಾರೆ, ಅಂದರೆ ಅಡಾಪ್ಟ್ ಮಾಡಿಕೊಳ್ತಾರೆ. ನಂತರ ಕತೆ 60 ವರ್ಷ ಮುಂದೆ ಹೋಗುತ್ತೆ. 60 ವರ್ಷಗಳ ಹಿಂದೆ ಓಡಿ ಹೋಗಿದ್ದ ಗ್ರೆಗೋರಿಯ ಇಬ್ಬರು ಸಹಚರರನ್ನು ನಾವು ನೋಡ್ತೇವೆ. ಅವರು ಒಂದು ಸೀಕ್ರೆಟ್ ಪ್ಲೇಸ್ಗೆ ಬಂದಿರ್ತಾರೆ. ಅವರೊಟ್ಟಿಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಇರ್ತಾನೆ. ಅಲ್ಲಿ ಒಂದು ಸರ್ಕಲ್ ತರಹದ ಪ್ಲೇಸ್ ಇರುತ್ತೆ. ಗ್ರೆಗೋರಿಯ ಇಬ್ಬರು ಸಹಚರರು ಸೇರಿ ಆ ವ್ಯಕ್ತಿಯನ್ನು ಅಲ್ಲಿ ಕೊಂದು ಬಿಡ್ತಾರೆ. ಆ ವ್ಯಕ್ತಿಯ ಬ್ಲಡ್ ಸರ್ಕಲ್ನಲ್ಲಿ ಮೂವ್ ಆಗಿ ಒಂದು ಕಡೆ ಸೇರಲು ಆರಂಭಿಸುತ್ತೆ. ಆ ಬ್ಲಡ್ನಿಂದಾಗಿ ಬೇರೆ ಜಗತ್ತಿಗೆ ಹೋಗಿದ್ದ ಗ್ರೆಗೋರಿ ವಾಪಸ್ಸು ಮರಳಿ ಮೊದಲಿನ ಜಗತ್ತಿಗೆ ಬರ್ತಾನೆ. ನಂತರ ಸೀನ್ ಶಿಫ್ಟ್ ಆಗುತ್ತೆ. ಪ್ರೊಫೆಸರ್ ಅವರನ್ನು ತೋರಿಸಲಾಗುತ್ತೆ. ಅವರಿಗೆ ತುಂಬಾ ವಯಸ್ಸಾಗಿತ್ತು. ಅವರಿಗೆ ಡಿಸೀಸ್ ಕೂಡ ಇತ್ತು. ಅವರ ಚೆಕಪ್ ಮತ್ತು ಟೆಸ್ಟಿಂಗ್ ನಂತರ ಡಾಕ್ಟರ್ಸ್ ಅವರಿಗೆ ಹೇಳ್ತಾರೆ, ನಿಮ್ಮ ಬಳಿ ಕೇವಲ 2 ತಿಂಗಳುಗಳು ಮಾತ್ರ ಇವೆ, ಇದರ ನಂತರ ನೀವು ಸಾಯ್ತೀರಿ. ಅವರ ಹೆಲ್ತ್ ಕಂಡೀಷನ್ ನೋಡಿ ಡಾಕ್ಟರ್ ಬಯಸಿದ್ದರು ಪ್ರೊಫೆಸರ್ ಅವರೊಟ್ಟಿಗೆ ಟ್ರೀಟ್ಮೆಂಟ್ಗಾಗಿ ಅವರೊಟ್ಟಿಗೆ ಉಳಿದುಕೊಳ್ಳಲಿ ಅಂತ. ಆದರೆ ಪ್ರೊಫೆಸರ್ ಅವರಿಗೆ ಮಾಡಲು ತುಂಬಾ ಕೆಲಸ ಇತ್ತು, ಅವರಲ್ಲಿ ಉಳಿದುಕೊಳ್ಳಲ್ಲ. ವಾಪಸ್ ಅವರ ಮನೆಗೆ ಹೋಗಿಬಿಡ್ತಾರೆ.
ನಂತರ ನಾವು ಈ ಕಥೆಯ ಲೀಡ್ ಕ್ಯಾರೆಕ್ಟರ್ನ ನೋಡ್ತೇವೆ. ಇವನು ಬೇರೆ ಯಾರು ಆಗಿದೆ, ಇವನ ಹೆಸರು ಜಾನ್. ಇವನು FBI ಏಜೆಂಟ್ ಆಗಿದ್ದ. ಇವನು ಕೂಡ ಸ್ವಲ್ಪ ಮಟ್ಟಿಗೆ ರಿಸರ್ಚ್ ಕೂಡ ಮಾಡುತ್ತಿದ್ದ. ಪ್ರೊಫೆಸರ್ ಅವರು ತುಂಬಾನೇ ದಿನಗಳಿಂದ ಅವನ ಮೇಲೆ ಕಣ್ಣಿಟ್ಟಿದ್ದರು. ಹೀಗಾಗಿ ಅವರು ಅವನನ್ನು ಅವರ ರಿಸರ್ಚ್ ಸೆಂಟರ್ಗೆ ಕರೆಸ್ತಾರೆ. ಆ ರಿಸರ್ಚ್ ಸೆಂಟರ್ನ ಹೆಸರು BPRD, ಅಂದರೆ ಬ್ಯೂರೋ ಫಾರ್ ಪ್ಯಾರಾನಾರ್ಮಲ್ ರಿಸರ್ಚ್ ಆ್ಯಂಡ್ ಡಿಫೆನ್ಸ್. ಅಲ್ಲಿ ಮೊದಲಿಗೆ ಪ್ರೊಫೆಸರ್ ಜಾನ್ ಅನ್ನು ಉಭಯಚರ ಅಂದರೆ MPBS ಹ್ಯೂಮನಾಯ್ಡ್, ಆ MPBS ಹ್ಯೂಮನಾಯ್ಡ್ಗೆ ಪುಸ್ತಕಗಳನ್ನು ಓದುವಂಥ ಭವಿಷ್ಯವನ್ನು ನೋಡುವಂಥ ಶಕ್ತಿ ಇರುತ್ತೆ. ಪ್ರೊಫೆಸರ್ ಜಾನ್ ಹೇಳ್ತಾರೆ, ಇವನು ನಮಗೆ ಒಂದು ಬೇಸ್ಮೆಂಟ್ನಲ್ಲಿ ಸಿಕ್ಕಿದ್ದ. ಈ MPBS ಹ್ಯೂಮನಾಯ್ಡ್ನ ಪವರ್ಗಳು ತುಂಬಾ ಆಶ್ಚರ್ಯಗೊಳಿಸ್ತವೆ. ಒಂದೇ ಬಾರಿಗೆ 4-5 ಪುಸ್ತಕಗಳನ್ನು ಓದಬಲ್ಲ. ನಂತರ ಅವರು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾರೆ. ಅಲ್ಲಿ ಪ್ರೊಫೆಸರ್ ಅವರು ಜಾನ್ ಒಬ್ಬ ಏಜೆಂಟ್ನ ಬಳಿ ಇನ್ನೊಂದು ತಿಜೋರಿಯನ್ನು ತೋರಿಸಲು ಕರೆದುಕೊಂಡು ಹೋಗಲು ಹೇಳ್ತಾರೆ. ಆ ಡೋರ್ ಅನ್ನು ತೆಗೆದು ಅಲ್ಲಿ ಒಳಗೆ ಹೋದಾಗ ಜಾನ್ಗೆ ಅಲ್ಲಿ ಏಜೆಂಟ್ ಹೆಲ್ಬೋಯನ್ನ ಭೇಟಿಯಾಗಿಸ್ತಾನೆ. ಹೆಲ್ಬೋ ನೋಡಲು ವಯಸ್ಕನಾಗಿದ್ದ. ಅವನು ದೊಡ್ಡ ಬಾಡಿ ಬಿಲ್ಡರ್ನಂತೆ ಕಾಣುತ್ತಿದ್ದ. ಹೆಲ್ಬೋ ಏಜೆಂಟ್ ಬಳಿ ಕೇಳ್ತಾನೆ, ಈ ಹುಡುಗ ಯಾರು ಅಂತ. ಆ ಏಜೆಂಟ್ ಹೇಳ್ತಾನೆ, ಇವನು ಜಾನ್, ಇವನು ಪ್ರೊಫೆಸರ್ ಥರನೇ ವರ್ಕ್ ಮಾಡ್ತಾನೆ ಅಂತ, ಇವನು ಫ್ಯೂಚರ್ ಪ್ರೊಜೆಕ್ಟ್ಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತಾನೆ. ಅವನಿಗೆ ರಿಪ್ಲೈ ಆಗಿ ಹೆಲ್ಬಾಯ್ ಹೇಳ್ತಾನೆ, ನಾನು ಕೇವಲ ಒಬ್ಬನೇ ವರ್ಕ್ ಮಾಡ್ತೇನೆ, ನನಗೆ ಈ ಹುಡುಗನ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಜಾನ್ ಪ್ರೊಫೆಸರ್ ಯಾವಾಗಲೂ ಹೆಲ್ಬಾಯ್ಗೆ ಕೊಡುತ್ತಿದ್ದ ಚಾಕ್ಲೇಟನ್ನು ತೆಗೆದುಕೊಂಡು ಬಂದಿರ್ತಾನೆ. ಅದನ್ನು ನೋಡಿ ಹೆಲ್ಬಾಯ್ ಅರ್ಥ ಮಾಡಿಕೊಳ್ತಾನೆ ಮತ್ತು ಏಜೆಂಟ್ಗೆ ಕೇಳ್ತಾನೆ, ಏನು ಫಾದರ್ ಬಂದುಬಿಟ್ಟಿದ್ದಾರಾ? ಏಜೆಂಟ್ ಹೇಳ್ತಾನೆ, ಹೌದು ಫಾದರ್ ಈಗ ಬಂದುಬಿಟ್ಟಿದ್ದಾರೆ. ಆಗಲ್ಲಿ ಅದೇ ಕ್ಷಣಕ್ಕೆ ಸೆಕ್ಯೂರಿಟಿ ಅಲಾರಾಮ್ ಹೊಡೆದುಕೊಳ್ಳಲು ಆರಂಭಿಸುತ್ತೆ. ಅಲ್ಲಿ ಸೆಕ್ಯೂರಿಟಿ ಅಲಾರಾಮ್ ಕೇಳಿ ಎಲ್ಲರೂ ಅವರ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ನಂತರ ಎಲ್ಲರೂ ಒಂದು ದುರಂತ ನಡೆದ ಮ್ಯೂಸಿಯಂಗೆ ಹೋಗ್ತಾರೆ. ಆಕ್ಚುಲಿ ಇವರ ರಿಸರ್ಚ್ ಸೆಂಟರ್ ಇಡೀ ಸಿಟಿಯ ಮೇಲೆ ಕಣ್ಣಿಟ್ಟಿತ್ತು. ಒಂದು ವೇಳೆ ಸಿಟಿಯಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ಗಳು ಕಂಡು ಬಂದರೆ ಅದು ಬೇರೆ ಜಗತ್ತು. ಯಾವುದೇ ವಿಷಯಗಳಿಗೆ ಸಂಬಂಧಿಸಿದರೆ ಲ್ಯಾಬ್ನ ಜನರು ಅಲ್ಲಿಗೆ ರಿಸರ್ಚ್ಗಾಗಿ ಹೋಗುತ್ತಿದ್ದರು. ಈ ಬಾರಿ ಅವರಿಗೆ ಸಿಕ್ಕಂಥ ಜಾಗ ಒಂದು ಮ್ಯೂಸಿಯಂ ಆಗಿತ್ತು. ಆ ಮ್ಯೂಸಿಯಂನಲ್ಲಿ ಇನ್ವೆಸ್ಟಿಗೇಷನ್ ಮಾಡಲು ಹೆಲ್ಬಾಯ್ನ ಕಳಿಸಲಾಗಿತ್ತು. ಮ್ಯೂಸಿಯಂಗೆ ಒಂದು ಕ್ರೇಚರ್ ಬಂದಿದ್ದರಿಂದ ಅಲ್ಲಿಯ ಸೆಕ್ಯೂರಿಟಿ ಸಿಸ್ಟಮ್ನವರು ಅದನ್ನು ತಡೆಯಲು ಪ್ರಯತ್ನ ಮಾಡಿದ್ದರು. ಆದರೆ ಆ ಕ್ರಿಯೇಚರ್ ಅಲ್ಲಿಯ ಪೊಲೀಸ್ನವರನ್ನು ಸೆಕ್ಯೂರಿಟಿ ಸಿಸ್ಟಮ್ನವರನ್ನು ಕೊಂದೇ ಹಾಕಿತ್ತು. ಇದೇ ಕಾರಣದಿಂದ ಹೆಲ್ಬಾಯ್ ಮತ್ತು ಅವರ ಟೀಮನ್ನು ಅಲ್ಲಿಗೆ ಕರೆಸಲಾಗಿತ್ತು. ಇಲ್ಲಿ ಹೆಲ್ಬಾಯ್ ಅವನ ಪೂರ್ತಿ ಟೀಮ್ನೊಂದಿಗೆ ಬಂದಿದ್ದ. ಅದರಲ್ಲಿ ಒರೆಕಲ್ ಕೂಡ ಇದ್ದ, ಅಂದರೆ MPBS ಹ್ಯೂಮನಾಯ್ಡ್. ಅಲ್ಲಿ ABSAPIAN ಅಂದರೆ ಒರೆಕಲ್ ಅಥವಾ MPBS ಹ್ಯೂಮನಾಯ್ಡ್ ಅಂತ ಹೇಳ್ಬೋದು. ಅವನು ಅವನ ಪವರನ್ನು ಯೂಸ್ ಮಾಡಿ ಹೇಳ್ತಾನೆ, ಇಲ್ಲಿಗೆ ಬಂದ ಕ್ರಿಯೇಚರ್ ಈ ಸಮಯದಲ್ಲೂ ಕೂಡ ಮ್ಯೂಸಿಯಂನ ಒಳಗೆ ಇದೆ. ಇದನ್ನು ಕೇಳಿ ಹೆಲ್ಬಾಯ್ ಎಲ್ಲರಿಗೂ ಹೇಳ್ತಾನೆ, ನೀವೆಲ್ಲ ಇಲ್ಲೇ ರೀ, ನಾನು ಒಳಗೆ ಹೋಗಿ ನೋಡಿಕೊಂಡು ಬರ್ತಾನೆ. ಇಲ್ಲಿ ಒಂದು ನಾವು ಪ್ರಿಡೇಟರ್ನ ನೋಡ್ತೇವೆ. ನೋಡ್ಲಿಕ್ಕೆ ಅದು ವಿಚಿತ್ರವಾಗಿತ್ತು, ಅದು ಭಯಾನಕವಾಗಿತ್ತು. ಅದರ ಹೆಸರು ಸಮೆಲ್. ಹೆಲ್ಬಾಯ್ ಮತ್ತು ಅದರೊಟ್ಟಿಗೆ ಫೈಟ್ ಆಗುತ್ತಿರುವಾಗ ಹೆಲ್ಬಾಯ್ ಅದನ್ನು ಶೂಟ್ ಮಾಡಿಬಿಡ್ತಾನೆ. ಆ ಕ್ರಿಯೇಚರ್ ಅಲ್ಲಿಯೇ ಸತ್ತು ಹೋಗುತ್ತೆ. ಅಲ್ಲಿಗೆ ಬಂದ MPBS ಹ್ಯೂಮನಾಯ್ಡ್ ABSAPIAN ಹೇಳ್ತಾನೆ, ನಾನು ಈ ಕ್ರಿಯೇಚರ್ ಬಗ್ಗೆ ಓದಿದ್ದೇನೆ, ಈ ಕ್ರಿಯೇಚರ್ನಲ್ಲಿರುವ ಪವರ್ನಿಂದ ಇದು ಸತ್ತದಂತರವೂ ಕೂಡ ಜೀವವಾಗುತ್ತೆ. ಇನ್ನೊಂದು ವಿಷಯವೇನೆಂದರೆ ಒಂದು ವೇಳೆ ಇದು ಸತ್ತಾಗ ಇನ್ನೆರಡು ಕ್ರಿಯೇಟ್ ಆಗುತ್ತೆ, ಅಂದರೆ ಇದರ ಡಬ್ಬಲ್ ಆಗುತ್ತೆ. ಅಲ್ಲಿ ಅದೇ ಕ್ರಿಯೇಚರ್ ಬಂದು ವಾಪಸ್ ಹೆಲ್ಬಾಯ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಹೆಲ್ಬಾಯ್ ಮತ್ತು ಆ ಕ್ರಿಯೇಚರ್ ನಡುವೆ ಖಡಕ್ ಫೈಟ್ ಆಗುತ್ತೆ. ಕೊನೆಗೂ ಹೆಲ್ಬಾಯ್ ಆ ಕ್ರಿಯೇಚರ್ ಹೆಡ್ ಶಾಟ್ ಮಾಡಿ ಅದನ್ನು ಕೊಂದು ಬಿಡ್ತಾನೆ, ಯಾಕೆಂದರೆ ಹೆಡ್ ಇಲ್ಲದೆ ಅದು ಮತ್ತೊಮ್ಮೆ ಕ್ರಿಯೇಟ್ ಆಗಲು ಸಾಧ್ಯವಿರಲ್ಲ. ಅಲ್ಲಿ ಸೆಪಿಯನ್ ಅವನ ರಿಸರ್ಚ್ ಅನ್ನು ಕಂಟಿನ್ಯೂ ಮಾಡ್ತಾನೆ. ಅವನಿಗೆ ತಿಳಿಯುತ್ತೆ ಗ್ರೆಗೋರಿ ಮತ್ತು ಅವನ ಸಹಚರರು ಅಲ್ಲಿಗೆ ಬಂದಿದ್ದರು ಅಂತ. ಅವರ ಪ್ಲಾನ್ ಆಗಿತ್ತು ಪೃಥ್ವಿಗೆ, ಅಂದರೆ ಭೂಮಿಗೆ, ಗಾಡ್ಸ್ ಆಫ್ ಎವಿಲ್ಸ್ನ ಕರೆತರುವುದು. ಹೆಲ್ಬಾಯ್ ಆಗಷ್ಟಕ್ಕೊಂದ ಕ್ರಿಯೇಚರ್ನ ಗ್ರೆಗೋರಿ ಮತ್ತು ಸಹಚರರು ಸೇರಿ ಬಿಡುಗಡೆಗೊಳಿಸಿದ್ದರು. ಈ ವಿಷಯ ಕೇಳಿದ ನಂತರ ಪ್ರೊಫೆಸರ್ ಅವರು ತುಂಬಾನೇ ಚಿಂತೆಗೊಳ್ತಾರೆ. ಸೆಪಿಯನ್ ಎಲ್ಲ ವಿಷಯಗಳನ್ನು ಅಬ್ಸರ್ವ್ ಮಾಡ್ತಿದ್ದ. ತನ್ನ ಪ್ರೊಫೆಸರ್ ಅವರನ್ನು ನೋಡಿ ಅವರ ಬಳಿಗೆ ಹೋಗಿ ಅವರ ಕಂಡೀಷನ್ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಆಗಲ್ಲಿ ಅವನಿಗೆ ತಿಳಿಯುತ್ತೆ ಪ್ರೊಫೆಸರ್ ಬಳಿ ಜಾಸ್ತಿ ಸಮಯ ಇಲ್ಲ ಅಂತ. ನಂತರ ಹೆಲ್ಬಾಯ್ನ ತೋರಿಸಲಾಗುತ್ತೆ. ಹೆಲ್ಬಾಯ್ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ BPRD ಮಾಜಿ ಸದಸ್ಯೆ ಅಂದರೆ ಫಾರ್ಮರ್ ಮೆಂಬರ್ ಲಿಸ್ ಶರ್ಮನ್ನ ಭೇಟಿಯಾಗ್ತಾನೆ. ಲಿಸ್ನಲ್ಲಿ ಫೈರ್ ಪವರ್ ಇತ್ತು, ಆದರೆ ಪ್ರಾಬ್ಲಮ್ ಏನಂದರೆ ಅವಳಿಗೆ ಆ ಫೈರ್ ಪವರ್ನ ಕಂಟ್ರೋಲ್ ಮಾಡಲು ಸಾಧ್ಯವಿರಲ್ಲ. ಯಾವಾಗ ಅವಳಿಗೆ ಆ ಪವರ್ ಬೇಕಾಗುತ್ತಿತ್ತೋ ಆಗ ಅವಳಿಗೆ ಆ ಪವರ್ನ ಯೂಸ್ ಮಾಡಲು ಸಾಧ್ಯನೇ ಆಗ್ತಿರಲಿಲ್ಲ. ಇದರಿಂದಾಗಿ ಅವಳು ಹಲವು ಬಾರಿ ಅವಳ ಕಡೆಯವರಿಗೆ ಹಾನಿ ಮಾಡಿದ್ದಾಳು. ಹೀಗಾಗಿ ಅವಳನ್ನು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇಡಲಾಗಿತ್ತು. ಹೆಲ್ಬಾಯ್ ಅವಳಿಗೆ ಹೇಳ್ತಾನೆ, ನೀನು ನಮ್ಮೊಟ್ಟಿಗೆ ಬಾ, ನಮಗೆ ನಿನ್ನಂಥವರ ಅವಶ್ಯಕತೆ ಇದೆ. ಲಿಸ್ ಹೇಳ್ತಾಳೆ, ಅಸಲಿಗೆ ನಾನು ಇಲ್ಲಿ ಇರಲು ಇಷ್ಟಪಡಲ್ಲ, ಆದರೆ ಸಾಮಾನ್ಯ ಜನರಿಗೆ ತೊಂದರೆಯಾಗಬಾರದು ಅಂತ ನಾನು ಇಲ್ಲಿರುವುದೇ ಸೂಕ್ತ. ಯಾಕೆಂದರೆ ನನ್ನಿಂದ ಏನಾದರೂ ತಪ್ಪಾದರೆ, ಎಲ್ಲ ಕಡೆ ಬೆಂಕಿ ಪಸರಿಸಿದರೆ ಹತ್ತಿರದ ಎಲ್ಲ ಮುಗ್ಧ ಜನರು ಸಾಯ್ತಾರೆ, ಹೀಗಾಗಿ ನಾನು ಇಲ್ಲೇ ಇರುವುದು ಸರಿ. ಹೀಗೆ ಅಲ್ಲಿ ಇಬ್ಬರು ಮಾತನಾಡುತ್ತಿದ್ದಾಗ ಅಲ್ಲಿಗೆ ಪ್ರೊಫೆಸರ್ ಮತ್ತು ಜಾನ್ ಬರ್ತಾರೆ. ಅಲ್ಲಿಂದ ಹೆಲ್ಬಾಯ್ನ ಅವರೊಂದಿಗೆ ಕರೆದುಕೊಂಡು ಹೋಗ್ತಾರೆ. ನಂತರ ಲ್ಯಾಬ್ನಲ್ಲಿ ಹೆಲ್ಬಾಯ್ನ ಚೆಕ್ ಮಾಡುತ್ತಿರುವಾಗ ಅಲ್ಲಿ ಅವರಿಗೆ ತಿಳಿಯುತ್ತೆ
ಕ್ರೇಚರ್ನೊಂದಿಗೆ ಫೈಟ್ ಮಾಡುತ್ತಿದ್ದಾಗ ಹೆಲ್ಬಾಯ್ ಕೈಗೆ ಗಾಯದ ನಿಶಾನೆಯಾಗಿತ್ತು. ಆ ಗಾಯವನ್ನು ಚೆಕ್ ಮಾಡಿದ ನಂತರ ಸೆಪಿಯನ್ ಹೇಳ್ತಾನೆ, ಈ ಗಾಯದೊಳಗೆ ಆ ಕ್ರೇಚರ್ನ ಒಂದು ಎಗ್ಗಿದೆ. ಆ ಕ್ರೇಚರ್ ಯಾರೊಂದಿಗೆ ಫೈಟ್ ಮಾಡುತ್ತೋ ಅದರ ಒಂದು ಎಗ್ಗನ್ನು ಫೈಟ್ ಮಾಡಿದವರ ದೇಹದಲ್ಲಿ ಬಿಟ್ಟು ಬಿಡುತ್ತೆ. ಈ ಕ್ರೇಚರ್ಗಳಿಗೆ ವೀಕ್ನೆಸ್ ಕೂಡ ಇದೆ, ಅದು ಲೈಟ್ ಮತ್ತು ಫೈರ್. ಆ ಕ್ರೇಚರ್ಗಳು ಎಕ್ಸ್ ಇಡುವುದೇ ಆದರೆ ಡಾರ್ಕ್ ಮತ್ತು ಕೋಲ್ಡ್ ಪ್ಲೇಸನ್ನು ಚೂಸ್ ಮಾಡುತ್ತೆ. ಇದರಿಂದಾಗಿ ಹೆಲ್ಬಾಯ್ಗೆ ಒಂದು ವಿಷಯ ಕ್ಲಿಕ್ ಆಗುತ್ತೆ. ಅವನು ಆ ಕ್ರೇಚರ್ನ ಹೊಡೆದು ಟನಲ್ಗೆ ಬಿಸಾಕಿದ್ದ. ಅಲ್ಲಿ ಕತ್ತಲು ಅಂದರೆ ಡಾರ್ಕ್, ಹಾಗೆ ಕೋಲ್ಡ್ ಅಂದರೆ ತಂಪು ಕೂಡ ಇತ್ತು. ಅಲ್ಲಿ ಒಂದು ಅಂಡರ್ಗ್ರೌಂಡ್ ಸಿವರ್ ಕೂಡ ಇತ್ತು. ಬಹುಶಃ ಆ ಕ್ರೇಚರ್ ಅದರ ಟೀಮ್ನೊಂದಿಗೆ ಆ ಅಂಡರ್ಗ್ರೌಂಡ್ ಸಿವರ್ನ ಕೆಳಗೆ ಇರಬಹುದು ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಯಾಕೆ ನೀನು ನಿನ್ನ ಟೀಮ್ನೊಂದಿಗೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿ ಬರಬಾರದು? ಅಲ್ಲಿ ನಿನಗೆ ಎಷ್ಟು ಎಗ್ ಸಿಗುತ್ತೋ ಅದೆಲ್ಲವನ್ನು ಡಿಸ್ಟ್ರಾಯ್ ಮಾಡಿಬಿಡು. ನಂತರ ಸೀನ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಹೆಲ್ಬಾಯ್ ಮತ್ತು ಅವನ ಟೀಮ್ನವರು ಟನಲ್ ಕೆಳಗಿನ ಅಂಡರ್ಗ್ರೌಂಡ್ ಸಿವರ್ಗೆ ಬರ್ತಾರೆ. ಎಲ್ಲರೂ ಆ ಎಕ್ಸ್ಗಳನ್ನು ಹುಡುಕಲು ಆರಂಭಿಸ್ತಾರೆ. ಅವರಲ್ಲಿ ಎಷ್ಟು ಹುಡುಕಿದರೂ ಅವರಿಗೆ ಏನೂ ಸಿಗದೇ ಇದ್ದಾಗ ಸೇಪೆನ್ ಕೆಳಗೆ ನೀರಿಗೆ ಹರ್ತಾನೆ. ಅವನಿಗಲ್ಲಿ ಆ ಕ್ರೇಚರ್ನ ಹಲವಾರು ಮೊಟ್ಟೆಗಳು ಎಕ್ಸ್ಗಳು ಕಾಣಿಸುತ್ತೆ. ಅದರಲ್ಲಿ ಒಂದು ಎಗ್ಗನ್ನು ಸೇಪೆನ್ ಒಂದು ಟ್ಯೂಬ್ನಲ್ಲಿ ಹಾಕ್ತಾನೆ. ಆಗಲ್ಲಿಗೆ ಹಿಂದಿನಿಂದ ಆ ಕ್ರೇಚರ್ ಬಂದು ಬಿಡುತ್ತೆ. ಸೇಪೆನ್ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತೆ. ಅಲ್ಲಿ ಕ್ರೇಚರ್ ಮತ್ತು ಸೇಪೆನ್ ನಡುವೆ ಫೈಟ್ ಆಗುತ್ತೆ. ಸೇಪೆನ್ ಹೇಗೂ ತಪ್ಪಿಸಿಕೊಂಡು ಅವನ ಜೀವ ಉಳಿಸಿಕೊಂಡು ಹೊರಗೆ ಬರ್ತಾನೆ. ಆಗಲ್ಲಿ ಒಂದು ಕ್ರೇಚರ್ ಹೊರಬರುತ್ತೆ. ಆ ಕ್ರೇಚರ್ ಅಲ್ಲಿದ್ದ ಏಜೆಂಟ್ಸ್ನವರನ್ನು ಕೊಲ್ಲುತ್ತೆ. ಇದನ್ನು ನೋಡಿ ಹೆಲ್ಬಾಯ್ಗೆ ಸಿಟ್ಟು ಬರುತ್ತೆ. ಅವನು ಆ ಕ್ರೇಚರ್ಗಳೊಂದಿಗೆ ಫೈಟ್ ಮಾಡಲು ಶುರು ಮಾಡ್ತಾನೆ. ಆ ಕ್ರೇಚರ್ಗಳನ್ನು ಹೊಡೆದು ಬಡಿದು ಪುಡಿ ಮಾಡಲು ಶುರು ಮಾಡ್ತಾನೆ. ಹೆಲ್ಬಾಯ್ ಕ್ರೇಚರೊಂದಿಗೆ ಫೈಟ್ ಮಾಡುತ್ತಾ ರೈಲ್ವೆ ಸ್ಟೇಷನ್ ಬಳಿಗೆ ಬರ್ತಾನೆ. ಇಲ್ಲಿ ಇವರೊಂದು ಖಡಕ್ ಫೈಟ್, ಭಯಂಕರ ಫೈಟ್ ಆಗುತ್ತೆ. ಕ್ರೇಚರ್ ಹೆಲ್ಬಾಯ್ ಮೇಲೆ ಮತ್ತೆ ಅಟ್ಯಾಕ್ ಮಾಡುತ್ತೆ. ಹೆಲ್ಬಾಯ್ಗೆ ಏನು ಮಾಡಬೇಕು ಅಂತ ಕೂಡ ತಿಳಿಯಲ್ಲ. ಆದರೂ ಹೆಲ್ಬಾಯ್ ಬಿಡದೆ ಸರಿಯಾಗಿ ಬಾರಿಸ್ತಾನೆ. ಇನ್ನೊಂದು ಕಡೆ ನಾವು ಪ್ರೊಫೆಸರ್ನ ಏಜೆಂಟ್ಸ್ನವರನ್ನು ನೋಡ್ತೇವೆ. ಅವರೊಂದಿಗೆ ಫೈಟ್ ಮಾಡಲು ಗ್ರೆಗೋರಿ ಒಬ್ಬ ಸಹಚರ, ಅವನ ಹೆಸರು ಕ್ರೋನನ್. ಅವನು ಬಂದಿರ್ತಾನೆ. ಅವನ ಕೈಯಲ್ಲಿ ಭಯಂಕರವಾದ ವಿಶಿಷ್ಟ ರೀತಿಯ ತಲವಾರ್ಗಳಿದ್ದವು. ಅವನ ಬಾಡಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಏಜೆಂಟ್ಸ್ನವರು ಎಷ್ಟೇ ಫೈರ್ ಮಾಡಿದರೂ ಅವನಿಗೆ ಏನೂ ಕೂಡ ಆಗಲ್ಲ. ಅವನು ಆ ಏಜೆಂಟ್ಸ್ನವರನ್ನು ಜೀವಾಂತ ಕೊಂದು ಬಿಡ್ತಾನೆ. ಹೆಲ್ಬಾಯ್ ಅಲ್ಲಿಗೆ ಬಂದಾಗ ಕ್ರೋನನ್ ಅವನ ಬಾಡಿಗೆ ಫಿಕ್ಸ್ ಆಗಿದ್ದ ಕೀಯನ್ನು ತಿರುಗಿಸಿ ಸತ್ತಂತೆ ನಾಟಕ ಮಾಡ್ತಾನೆ. ಹೆಲ್ಬಾಯ್ಗೆ ಅನಿಸುತ್ತೆ ಅವನು ಬಹುಶಃ ಜೀವ ಬಿಟ್ಟಿದ್ದಾನೆ ಅಂತ. ನಂತರ ನಾವು ರಿಸರ್ಚ್ ಸೆಂಟರ್ನ ನೋಡ್ತೇವೆ. ಅಲ್ಲಿ ಪ್ರೊಫೆಸರ್ ಇದ್ದರು. ಅವರು ಲಿಸ್ನ ಅವರೊಟ್ಟಿಗೆ ಕರೆದುಕೊಂಡು ಬಂದಿದ್ದರು. ಅವರಿಗೆ ತಿಳಿದಿತ್ತು ಫ್ಯೂಚರ್ನಲ್ಲಿ ಲಿಸ್ನ ಅವಶ್ಯಕತೆ ಬೇಕಾಗುತ್ತೆ ಅಂತ. ಅಲ್ಲಿಗೆ ಹೆಲ್ಬಾಯ್ ಕೂಡ ಬರ್ತಾನೆ. ಹೆಲ್ಬಾಯ್ಗೆ ಲಿಸ್ನ ನೋಡಿ ತುಂಬಾ ಖುಷಿಯಾಗುತ್ತೆ. ಅವನು ಒಳಗೊಳಗೆ ಲಿಸ್ನ ಇಷ್ಟಪಡಲು ಆರಂಭಿಸಿದ್ದ. ಲಿಸ್ನ ತುಂಬಾ ಲೈಕ್ ಮಾಡ್ತಿದ್ದ. ಕ್ರೋನನ್ ಸತ್ತಂತೆ ನಟಿಸಿದಾಗ ಅವನು ಸತ್ತಿದ್ದಾನೆ ಬದುಕಿಲ್ಲ ಅಂತ ಭಾವಿಸಿ ಅವನನ್ನು ಬ್ಯೂರೋಗೆ ಅಂದರೆ ರಿಸರ್ಚ್ ಸೆಂಟರ್ಗೆ ಕರೆತರಲಾಗಿತ್ತು. ಇಲ್ಲಿ ನೈಟ್ ಪ್ರೊಫೆಸರ್ ಬಾಡಿನ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಚೆಕ್ ಮಾಡುತ್ತಿದ್ದಾಗ ಪ್ರೊಫೆಸರ್ ಅವರಿಗೆ ಗೊತ್ತಾಗುತ್ತೆ ನೈಪರ್ ಬಾಡಿಯಲ್ಲಿ ಬ್ಲಡ್ಡೇ ಇಲ್ಲ ಅಂತ. ನಂತರ ಅವರು ಬಾಡಿಗೆ ಫಿಕ್ಸ್ ಆಗಿದ್ದ ಕೀನ ತೆಗಿತಾರೆ. ಅಲ್ಲಿ ಅವರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಅವನು ಯಾರೋ ಮನುಷ್ಯ ಅಲ್ಲ, ಬೇರೆ ಜಗತ್ತಿಗೆ ಕನೆಕ್ಟ್ ಆದ ಒಬ್ಬ ಕ್ರಿಯೇಚರ್ ಅಂದರೆ ಜೀವಿ. ಅವನನ್ನು ನಾರ್ಮಲ್ ಬುಲೆಟ್ಸ್ಗಳಿಂದ ಕೊಲ್ಲಲು ಸಾಧ್ಯವಿರಲಿಲ್ಲ. ಈ ವಿಷಯ ಹೇಳಲು ಪ್ರೊಫೆಸರ್ ಟೀಮ್ ಬಳಿಗೆ ಹೋಗ್ತಾರೆ. ಇದರ ನಡುವೆ ಕ್ರೋನನ್ ಅಂದರೆ ನೈಪರ್ ಎದ್ದು ಬಿಡ್ತಾನೆ. ಮೊದಲಿಗೆ ಅವನ ಡ್ರೆಸ್ನ ಕಂಪ್ಲೀಟ್ ಮಾಡ್ತಾನೆ, ಅವನ ಕಾಸ್ಟ್ಯೂಮ್ನ ಧರಿಸ್ತಾನೆ ಮತ್ತು ಎಲ್ಲ ವೆಪನ್ಸ್ಗಳನ್ನು ತೆಗೆದುಕೊಳ್ತಾನೆ. ಕೆಳಗೆ ಹೋಗಿ ಪ್ರೊಫೆಸರ್ ಬಳಿಗೆ ಹೋಗ್ತಾನೆ. ಅಲ್ಲಿ ಪ್ರೊಫೆಸರ್ ಒಬ್ಬರೇ ಇರ್ತಾರೆ. ನೈಪರ್ ನಿಧಾನವಾಗಿ ಅವರ ಹತ್ರ ಹೋಗ್ತಾನೆ. ಪ್ರೊಫೆಸರ್ ಹೇಳ್ತಾನೆ ಅವನಿಗೆ, ನೀನು ಏನು ಕೂಡ ಅಲ್ಲ, ಆದರೆ ನಿಮ್ಮನ್ನು ಕೆಲಸಕ್ಕೆ ಬಿಟ್ಟವ ನಿಮ್ಮ ಬಾಸ್ ಎಲ್ಲಿ, ನನ್ನನ್ನು ಭೇಟಿಯಾಗಲು ಅವನು ಬರಲಿಲ್ವಾ? ಆಗಲ್ಲಿ ನಾವು ಗ್ರೆಗೋರಿನ ಕೂಡ ನೋಡ್ತೇವೆ. ಅವನೇ ನೈಪರ್ನ ಬಾಸ್ ಆಗಿದ್ದ. ಗ್ರೆಗೋರಿ ಪ್ರೊಫೆಸರ್ಗೆ ಹೇಳ್ತಾನೆ, ಒಳ್ಳೆಯದಾಯ್ತು ನೀವು ಹೆಲ್ಬಾಯ್ನ ಬಚ್ಚ ಮಾಡಿ ಸಾಕಿದ್ದಕ್ಕೆ. ಇವತ್ತು ಇದರಿಂದಾಗಿ ನಾವು ಇಲ್ಲೇ ತನಕ ಬಂದಿದ್ದೇವೆ. ನೀವು ನನ್ನೊಟ್ಟಿಗೆ ಬನ್ನಿ, ನಾನು ನಿಮಗೆ ಭವಿಷ್ಯದ ದೃಶ್ಯವನ್ನು ತೋರಿಸ್ತೇನೆ. ಅಲ್ಲಿ ಗ್ರೆಗೋರಿ ಪ್ರೊಫೆಸರ್ ಅವರ ತಲೆ ಮೇಲೆ ಕೈಯಿಟ್ಟು ಅವರಿಗೆ ಫ್ಯೂಚರ್ನ ಕೆಲವು ಸೀನನ್ನು ತೋರಿಸಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಪ್ರೊಫೆಸರ್ ನೋಡ್ತಾರೆ, ಹೆಲ್ಬಾಯ್ನ ಎರಡು ಕೊಂಬುಗಳು ದೊಡ್ಡದಾಗಿದ್ದವು, ಅವನು ವಿಶಿಷ್ಟವಾಗಿ ಕಾಣುತ್ತಿದ್ದ. ಇಡೀ ಜಗತ್ತು ಬೆಂಕಿಯಿಂದ ಹೊತ್ತಿ ಉರಿಯುತ್ತಿತ್ತು. ಎಲ್ಲ ಸಿಟಿಗಳು ಎಲ್ಲ ಬಿಲ್ಡಿಂಗ್ಗಳು ಧ್ವಂಸವಾಗಿದ್ದವು ಅಂದರೆ ಡಿಸ್ಟ್ರಾಯ್ ಆಗಿದ್ದವು. ಅಲ್ಲಿ ನೈಪರ್ ಪ್ರೊಫೆಸರ್ ಅವರು ಜೀವ ತೆಗೆದು ಬಿಡ್ತಾನೆ. ಇದರ ನಂತರ ಹೆಲ್ಬಾಯ್ ಪ್ರೊಫೆಸರ್ ಅವರನ್ನು ಭೇಟಿಯಾಗಲು ಬಂದಾಗ ಅಲ್ಲಿ ಪ್ರೊಫೆಸರ್ ಅವರ ಡೆಡ್ ಬಾಡಿ ನೋಡ್ತಾನೆ. ಈ ಜಗತ್ತಿನಲ್ಲಿ ಹೆಲ್ಬಾಯ್ಗೆ ಪ್ರೊಫೆಸರನ್ನು ಬಿಟ್ಟು ಯಾರೂ ಕೂಡ ಇರಲೇ ಇಲ್ಲ, ಅವನನ್ನು ನೋಡಿಕೊಂಡವರು ಅವರೇ ಆಗಿದ್ದರು. ಅಲ್ಲಿಗೆ ಎಲ್ಲ ಏಜೆಂಟ್ಸ್ ಬರ್ತಾರೆ. ಹೆಲ್ಬಾಯ್ ಪ್ರೊಫೆಸರ್ ಅವರನ್ನು ಮಡಿಲಲ್ಲಿ ಇಟ್ಟುಕೊಂಡು ತುಂಬಾ ದುಃಖಿಸ್ತಿದ್ದ. ಅಲ್ಲಿ ಹೆಲ್ಬಾಯ್ಗೊಂದು ನೋಟ್ ಸಿಗುತ್ತೆ. ಆ ಸಣ್ಣ ನೋಟಿಸ್ನಲ್ಲಿ ಒಂದು ಲೊಕೇಶನ್ ಬಗ್ಗೆ ಹೇಳಲಾಗಿತ್ತು. ಅದನ್ನು ಓದಿ ಹೆಲ್ಬಾಯ್ ಅವನ ಟೀಮ್ನೊಂದಿಗೆ ಆ ಲೊಕೇಶನ್ಗೆ ಹೋಗ್ತಾನೆ. ಆದರೆ ಇವರೊಟ್ಟಿಗೆ ಈಗ ಸೆಪೇನ್ ಇರಲ್ಲ, ಯಾಕೆಂದ್ರೆ ಅವನು ಹಿಂದಿನ ಫೈಟ್ನಲ್ಲಿ ತುಂಬಾ ಗಾಯಗೊಂಡಿದ್ದ. ಅಲ್ಲಿಗೆ ಹೋದ ನಂತರ ಹೆಲ್ಬಾಯ್ಗೆ ಒಂದು ದೊಡ್ಡ ಬಂಗಲೆ ಕಾಣಿಸುತ್ತೆ. ಎಲ್ಲರೂ ಅದರೊಳಗೆ ಹೋಗ್ತಾರೆ. ಅಲ್ಲಿ ಹೆಲ್ಬಾಯ್ ನೈಪರನ್ನು ಎದುರಿಸಬೇಕಾಗುತ್ತೆ.
ಹೆಲ್ಬಾಯ್ ಅವನ ಕೈಯಲ್ಲಿದ್ದ ತಲವಾರನ್ನು ನೋಡಿ ಅವನಿಗೆ ತಿಳಿದು ಹೋಗುತ್ತೆ ಕ್ರೋನಿಯನ್ ತಲವಾರನಿಂದ ಅವನ ಫಾದರ್ನ ಸಾವಾಯಿತು ಅಂತ. ಹೆಲ್ಬಾಯ್ ಮತ್ತೆ ಮತ್ತೆ ಅವನನ್ನು ಚೆನ್ನಾಗಿ ಹೊಡೆದು ಬಡಿದು ಕೊಂದೇ ಬಿಡ್ತಾನೆ. ಹೀಗೆ ಮುಂದೆ ಹೋದಾಗ ಹೆಲ್ಬಾಯ್ಗೆ ಅದೇ ಕ್ರೇಚರ್ನ ಮನೆ ಸಿಗುತ್ತೆ. ಅಲ್ಲಿ ರಾಶಿ ರಾಶಿ ಎಗ್ಸ್ಗಳಿದ್ದವು. ಆ ಕ್ರೇಚರ್ಗಳು ಅಸಂಖ್ಯಾತ ಸಂಖ್ಯೆಯಲ್ಲಿದ್ದವು. ಹೆಲ್ಬಾಯ್ ಅಲ್ಲಿಗೆ ಹೋದ ತಕ್ಷಣ ಎಲ್ಲವೂ ಆಕ್ಟಿವ್ ಆಗಿಬಿಡ್ತವೆ. ಎಲ್ಲ ಕ್ರೇಚರ್ಗಳು ಹೆಲ್ಬಾಯ್ ಮೇಲೆ ಮುಗಿಬೀಳ್ತವೆ, ಅವನನ್ನು ಇನ್ನೇನು ಕೊಂದೇ ಹಾಕುತ್ತವೆ ಅನ್ನುವಂತೆ. ಆದರೆ ಹೆಲ್ಬಾಯ್ ಅವುಗಳನ್ನು ಜಬರ್ದಸ್ತಿನಿಂದ ಹೊಡೆದು ಹಾಕ್ತಾನೆ. ಅವುಗಳನ್ನು ಸೋಲಿಸಲು ಅಷ್ಟು ಸುಲಭವಾಗಿರಲ್ಲ. ಆದರೆ ಹೆಲ್ಬಾಯ್ ಏನು ಕಡಿಮೆ ಅಲ್ಲ. ಹೆಲ್ಬಾಯ್ ಅವುಗಳನ್ನು ಪುಡಿಗಟ್ಟಿಬಿಡ್ತಾನೆ. ಒಂದು ಕ್ರೇಚರ್ನ ಹೊಡೆಯುವಾಗ ಇನ್ನೊಂದು ಬರುತ್ತಿತ್ತು, ಇನ್ನೊಂದು ಕ್ರೇಚರ್ನ ಹೊಡೆಯುವಾಗ ಮತ್ತೊಂದು. ಆದರೆ ಹೆಲ್ಬಾಯ್ ಅವುಗಳಿಗೆ ಕ್ಯಾರೇ ಮಾಡಲ್ಲ. ಹೆಲ್ಬಾಯ್ ಎಷ್ಟು ಹೊಡೆಯುತ್ತಿದ್ದನೋ ಆ ಕ್ರೇಚರ್ಗಳಿಗೆ, ಆ ಕ್ರೇಚರ್ಗಳು ಮತ್ತಷ್ಟು ರಾಶಿ ಬೀಳುತ್ತಿದ್ದವು. ಇದೆಲ್ಲವನ್ನು ನೋಡಿ ಲಿಸ್ಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕೆಂದರೆ ಆ ಕ್ರೇಚರ್ಗಳು ಸಾಯುವಂತೆ ಕಾಣ್ತಾನೇ ಇರಲಿಲ್ಲ. ಲಿಸ್ನಿಗೆ ಎಷ್ಟೇ ಸಿಟ್ಟು ಬಂದರೂ ಅವಳ ಒಳಗಿಂದ ಬೆಂಕಿ ಹೊರಗೆ ಬರ್ತಾನೇ ಇರಲಿಲ್ಲ. ಅವಳ ಫೈರ್ ಪವರ್ನ ಅಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಅವಳು ಜಾನ್ಗೆ ಹೇಳ್ತಾಳೆ, ನನ್ನ ಕೆನೆಗೆ ನೀನು ಹೊಡಿ, ಇದರಿಂದ ನನಗೆ ಸಿಟ್ಟು ಬರಬಹುದು. ನಿನ್ನಿಂದ ಎಷ್ಟು ಸಾಧ್ಯವೋ ಇಲ್ಲಿಂದ ಅಷ್ಟು ದೂರಕ್ಕೆ ಹೋಗಿಬಿಡು. ಜಾನ್ ಅವಳು ಹೇಳಿದಂತೆ ಮಾಡಿ ಅಲ್ಲಿಂದ ದೂರಕ್ಕೆ ಓಡಿಬಿಡ್ತಾನೆ. ಲಿಸ್ನ ಫೈರ್ ಪವರ್ ಆಕ್ಟಿವ್ ಆಗಿಬಿಟ್ಟಿತ್ತು. ಬ್ಲೂ ಫ್ಲೇಮ್ಸ್ ಇನ್ನಷ್ಟು ಮೇಲಕ್ಕೆ ಏರುತ್ತಿತ್ತು. ಲಿಸ್ ಅವಳ ಫೈರ್ ಪವರ್ನಿಂದ ಆ ಕ್ರೇಚರ್ಗಳನ್ನು ಕೊಂದೇ ಹಾಕ್ತಾಳೆ. ಲಿಸ್ನ ಫೈರ್ ಪವರಿಂದ ಅಲ್ಲಿದ್ದ ಕ್ರೇಚರ್ಗಳು ಸೇರಿದಂತೆ ಅವುಗಳ ಎಕ್ಸ್ಗಳು ಕೂಡ ಬೆಂಕಿಯಿಂದ ಸುಟ್ಟು ಹೋಗಿದ್ದವು. ಅಲ್ಲಿ ಏನಾಗಿ ಹೋಯಿತು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ನಂತರ ನಾವು ಹೆಲ್ಬಾಯ್ನ ನೋಡ್ತೇವೆ. ಹೆಲ್ಬಾಯ್ನ ದೊಡ್ಡ ದೊಡ್ಡ ಸರಪಳಿಯ ಚೈನುಗಳಿಂದ ಕಟ್ಟಲಾಗಿತ್ತು. ಅವನಿಗೆ ಎಚ್ಚರವಾದಾಗ ಅವನು ಅದರಿಂದ ತಪ್ಪಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡ್ತಾನೆ. ಅವನ ಎದುರಿಗೆ ಗ್ರಿಗೋರಿ ಇದ್ದ. ಅವನು ಬೇರೆ ವರ್ಡ್ನ ಪೋರ್ಟಲ್ ತೆರೆಯಲು ಒಂದು ಬುಕ್ಕನ್ನು ಓದುತ್ತಿದ್ದ. ಅಲ್ಲೇ ಒಂದು ಟೇಬಲ್ ಮೇಲೆ ಲಿಸ್ ಕೂಡ ನಿದ್ರಿಸಿದ್ದಳು. ಅವಳಿಗೆ ಪ್ರಜ್ಞೆ ಬಂದಿರಲ್ಲ. ಹಾಗೆ ಜಾನ್ನ ಎರಡು ಕಾಯಿಗಳನ್ನು ಕಟ್ಟಲಾಗಿತ್ತು. ಇಲ್ಲಿ ನಾವು ಒಂದು ದೊಡ್ಡ ಕಲ್ಲನ್ನು ನೋಡ್ತೇವೆ. ಅದಕ್ಕೆ ಎರಡು ದೊಡ್ಡ ಹೋಲ್ಸ್ಗಳಿದ್ದವು, ಅಂದರೆ ರಂಧ್ರಗಳು. ಅದು ಬೇರೆ ಜಗತ್ತಿನ ದ್ವಾರವನ್ನು ತೆರೆಯಲು ಲಾಕ್ ಆಗಿತ್ತು. ಹೆಲ್ಬಾನ ಕೈಗಳು ಅದರ ಕೀ ಆಗಿತ್ತು. ಆ ರಾತ್ರಿ ಗ್ರಹಣ ಬೀಳುವ ಸಂದರ್ಭವಾಗಿತ್ತು. ಅದೇ ರಾತ್ರಿ ಬೇರೆ ಜಗತ್ತಿನ ದ್ವಾರವನ್ನು ತೆರೆಯಬಹುದಾಗಿತ್ತು. ಗ್ರೆಗೋರಿ ಹೆಲ್ಬಾಯ್ ಬಳಿ ಬರ್ತಾನೆ. ಮತ್ತು ಅವನಿಗೆ ಕೇಳ್ತಾನೆ, ನಿನ್ಗೊತ್ತಾ ನಿನ್ನ ಕೈಗಳು ಯಾಕೆ ಇಷ್ಟು ದೊಡ್ಡದಾಗಿವೆ ಅಂತ? ಇದು ನಿನ್ನ ಪ್ರೊಟೆಕ್ಷನ್ಗಾಗಿ ಅಲ್ಲ, ಬೇರೆ ಜಗತ್ತಿನ ದ್ವಾರವನ್ನು ತೆರೆಯಲಿರುವಂಥ ಕೀಗಳು. ಈಗ ನೀನು ನಮಗಾಗಿ ಆ ದ್ವಾರವನ್ನು ತೆರೆಯಲೇಬೇಕು. ನೀನು ಹೀಗೆ ಮಾಡದಿದ್ದರೆ ಲಿಸ್ ಜೀವಂತವಾಗಿ ಸಾಯ್ತಾಳೆ. ಆದರೆ ಹೆಲ್ಬಾಯ್ ನಿರಾಕರಿಸಿ ಬಿಡ್ತಾನೆ. ಗ್ರೆಗೋರಿ ಹೇಳ್ತಾನೆ, ಲಿಸ್ ಸತ್ತರ ಕೂಡ ನೀನು ಏನು ಕೂಡ ಮಾಡಲ್ವಾ? ಲಿಸ್ಗಾಗಿ ನೀನು ಏನು ಕೂಡ ಮಾಡಲ್ವಾ? ಗ್ರೆಗೋರಿ ಲಿಸ್ ಸೌಲ್ ಅಂದರೆ ಅವಳ ಆತ್ಮವನ್ನು ಹೀರಿಕೊಳ್ಳಲು ಆರಂಭಿಸ್ತಾನೆ. ಹೆಲ್ಬಾಯ್ ಇದೆಲ್ಲವನ್ನು ನೋಡ್ತಿದ್ದ. ಗ್ರೆಗೋರಿ ಕೇಳ್ತಾನೆ ಅವನಿಗೆ, ನೀನು ಈಗಲೂ ಕೂಡ ಲಿಸ್ನ ಬಚಾವ್ ಮಾಡಬೇಕು ಅಂತ ಇದ್ದರೆ ಆ ಕೀಯನ್ನು ಓಪನ್ ಮಾಡು. ಹೆಲ್ಬಾಯ್ ಇಲ್ಲಿ ತುಂಬಾ ಪ್ರಯತ್ನ ಮಾಡ್ತಾನೆ ಅವನಿಗೆ ಕಟ್ಟೆ ಹಾಕಿದ ಚೈನ್ಗಳನ್ನು ಮುರಿಯಲು. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಅದನ್ನು ಮುರಿಯಲು ಅವನಿಗೆ ಸಾಧನೆ ಆಗಲ್ಲ. ಅಲ್ಲಿ ಗ್ರೆಗೋರಿ ಹೆಲ್ಬಾಯ್ಗೆ ಹೇಳ್ತಾನೆ, ನಿನ್ನ ಅಸಲಿ ಹೆಸರು ಹೆಲ್ಬಾಯ್ ಅಲ್ಲ, ನಿನ್ನ ಅಸಲಿ ಹೆಸರು ಈ ಕೊಂಬುಗಳಲ್ಲಿ ಬರೆದಿವೆ. ಈ ಕೊಂಬುಗಳಲ್ಲಿರುವ ಹೆಸರನ್ನು ಓದಿದರೆ ಈ ಕೊಂಬುಗಳು ತೆರೆದುಕೊಳ್ಳುತ್ತವೆ. ಹೆಲ್ಬಾಯ್ ಆ ಹೆಸರನ್ನು ಹೇಳಿದಾಗ ಅವನ ಕೊಂಬುಗಳು ದೊಡ್ಡದಾಗಿ ಬಿಡುತ್ತವೆ. ಅವನ ತಲೆ ಮೇಲೆ ಬೆಂಕಿಯಂತೆ ಹೊಳೆಯುವ ವಸ್ತು ಕೂಡ ಬಂದುಬಿಡುತ್ತೆ. ಹೆಲ್ಬಾಯ್ ಅಲ್ಲಿದ್ದ ಒಂದು ಕಲೆಯನ್ನ ಬಳಿಗೆ ಹೋಗ್ತಾನೆ. ಅದು ಬೇರೆ ಜಗತ್ತಿಗೆ ದ್ವಾರವಾಗಿತ್ತು. ಅರ್ಧರಾತ್ರಿಯಾಗಿ ಗ್ರಹಣ ಶುರುವಾಗಿತ್ತು. ಅಲ್ಲಿ ಹೆಲ್ಬಾಯ್ ಅವನ ರೈಟ್ ಹ್ಯಾಂಡನ್ನು ಆ ಕಲ್ಲಿನೊಳಗೆ ಹಾಕ್ತಾನೆ. ಆ ಕಲ್ಲಿನ ಹೋಲ್ನಲ್ಲಿ ಕೈಯನ್ನು ತಿರುಗಿಸಿದಾಗ ಆ ಕಲ್ಲಿನೊಳಗಿಂದ ಪ್ರಜ್ವಲಿಸುವ ಬೆಳಕು ಹೊರಬರುತ್ತೆ. ಅದರಿಂದ ಹೊರಟ ಬೆಳಕು ಚಂದ್ರನ ಬೆಳಕಿಗೆ ತಲುಪುತ್ತೆ. ಅಲ್ಲಿ ಬೇರೆ ಜಗತ್ತಿನ ಪೋರ್ಟಲ್ ಓಪನ್ ಆಗಿಬಿಡುತ್ತೆ. ಗ್ರೆಗೋರಿ ಬಯಸಿದ್ದ ಗಾಡ್ ಆಫ್ ಎವಿಸ್ ಪೃಥ್ವಿಗೆ ಬರಲಿ ಅಂತ. ನೋಡು ನೋಡುತ್ತಿರುವಂತೆ ಗಾಡ್ ಆಫ್ ಎವಿಸ್ ಭೂಮಿಗೆ ಬರಲು ಆರಂಭಿಸ್ತಾನೆ. ಆದರೆ ಗಾಡ್ ಆಫ್ ಎವಿಲ್ಸ್ ಭೂಮಿಗೆ ಬರಲು ಹೆಲ್ಬಾಯ್ ಅವನ ಮತ್ತೊಂದು ಕೈಯನ್ನು ಆ ಗೋಡೆಯ ಹೋಲ್ನೊಳಗೆ ಹಾಕಬೇಕಿತ್ತು. ಅವನು ಇನ್ನೇನು ಹಾಗೆ ಮಾಡಬೇಕು ಅನ್ನೋಷ್ಟರಲ್ಲಿ ಜಾನ್ ಹಾಗೆ ಮಾಡದಂತೆ ಅವನನ್ನು ತಡೆದು ಬಿಡ್ತಾನೆ. ಹೆಲ್ಬಾಯ್ ಹೇಳ್ತಾನೆ, ನಿನಗೆ ನಿಜವಾಗಿಯೂ ಗೊತ್ತಾ ನೀನು ಯಾರಂತ? ನೀನು ಮನುಷ್ಯರನ್ನು ಕೊಲ್ಲುವನಲ್ಲ. ನಿನ್ನ ಫಾದರ್ ನಿನಗೆ ಏನನ್ನು ಕಲಿಸಿದ್ದರು ಎಲ್ಲವನ್ನು ನೆನಪಿಸಿಕೊಳ್ಳು. ಅಲ್ಲಿ ಜಾನ್ ಅವನ ಫಾದರ್ನ ಪೆಂಡಲನ್ನು ಅವನ ಬಳಿಗೆ ಬಿಸಾಡ್ತಾನೆ. ಅದನ್ನು ಹೆಲ್ಬಾಯ್ ಅವನ ಕೈಯಲ್ಲಿ ಹಿಡಿದಾಗ ಅವನ ಕೈಗೆ ಕ್ರಾಸ್ ಮಾರ್ಕ್ ಬೀಳುತ್ತೆ. ಆಗ ಅವನಿಗೆ ಅವನ ಒಳಗಿದ್ದ ಒಳ್ಳೆತನದ ಬಗ್ಗೆ ಅರಿವಾಗುತ್ತೆ. ಇದರ ನಂತರ ಹೆಲ್ಬಾಯ್ ಅವನ ತಲೆ ಮೇಲಿದ್ದ ಎರಡು ಕೊಂಬುಗಳನ್ನು ಮುರಿದು ಹಾಕಿಬಿಡ್ತಾನೆ. ಇದರಿಂದಾಗಿ ಮೇಲಿನ ದ್ವಾರ ಅಂದರೆ ಆ ಪೋರ್ಟಲ್ ಮುಚ್ಚಿ ಹೋಗುತ್ತೆ, ಅದು ಬಂದಾಗುತ್ತೆ. ಅಲ್ಲಿ ಹೆಲ್ಬಾಯ್ ಅವನ ಎರಡು ಕೊಂಬುಗಳನ್ನು ಗ್ರೆಗೋರಿಗೆ ಚುಚ್ಚಿ ಅವನನ್ನು ಕೊಂದು ಬಿಡ್ತಾನೆ. ನಂತರ ನೇರವಾಗಿ ಲಿಸ್ ಬಳಿಗೆ ಹೋಗ್ತಾನೆ. ಅವಳನ್ನು ಎತ್ತಿಕೊಂಡು ಅಲ್ಲಿಂದ ಹೋಗಲು ಆರಂಭಿಸ್ತಾನೆ. ಆದರೆ ಸತ್ತು ಹೋಗಿದ್ದ ಗ್ರೆಗೋರಿ ಮತ್ತೆ ಎದ್ದು ನಿಲ್ತಾನೆ. ನೋಡು ನೀನು ಈಗ ಏನು ಮಾಡಿಬಿಟ್ಟಿ, ಇದರ ಪರಿಣಾಮ ನೀನೀಗ ಎದುರಿಸಬೇಕಾಗುತ್ತೆ. 60 ವರ್ಷ ಹಿಂದೆ ಬೇರೆ ಜಗತ್ತಿಗೆ ಹೋಗಿ ಗ್ರೆಗೋರಿ ಯಾಕೆ ಜೀವಂತ ಇದ್ದಂದ್ರೆ, ಯಾಕೆಂದರೆ ಅವನ ಶರೀರದಲ್ಲಿ ಒಂದು ಏನ್ಸೆಂಟ್ ಏಲಿಯನ್ ಸೇರಿಕೊಂಡಿತ್ತು. ಅಲ್ಲಿ ಗ್ರೆಗೋರಿ ಯಾವಾಗ ಉಸಿರು ಬಿಡ್ತಾನೋ ಆ ಏನ್ಸೆಂಟ್ ಏಲಿಯನ್ ಅವನ ದೇಹದಿಂದ ಹೊರಗೆ ಬರುತ್ತೆ. ಅದು ತುಂಬಾ ದೊಡ್ಡದಾಗುತ್ತಾ ಹೋಗುತ್ತೆ.
ಮೊದಲಿಗೆ ಏಲಿಯನ್ ಗ್ರೆಗೋರಿ ಕಡೆಯವರನ್ನು ಕೊಂದು ಹಾಕುತ್ತೆ. ನಂತರ ಅದು ಹೆಲ್ಬಾಯ್ ಕಡೆಗೆ ಹೋಗಲು ಆರಂಭಿಸುತ್ತೆ. ಹೆಲ್ಬಾಯ್ ಅದನ್ನು ಎದುರಿಸಲು ಶುರು ಮಾಡ್ತಾನೆ, ಅದರೊಟ್ಟಿಗೆ ಫೈಟ್ ಮಾಡ್ತಾನೆ. ಆದ್ರೆ ಅವನು ಏನೇ ಮಾಡಿದರೂ ಅವನಿಗೆ ಏನು ಕೂಡ ಮಾಡಲು ಸಾಧ್ಯವಾಗಲ್ಲ, ಯಾಕೆಂದ್ರೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಅಲ್ಲಿ ಹೆಲ್ಬಾಯ್ಗೆ ಬಾಂಬ್ ಗ್ರೆನೇಡ್ ನ ಒಂದು ಬೆಲ್ಟ್ ಸಿಗುತ್ತೆ. ಅವನು ಅದನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಏನ್ಸೆಂಟ್ ಏಲಿಯನ್ ಅವನನ್ನು ಹಿಡಿದು ಬಿಡುತ್ತೆ. ಅಲ್ಲಿ ಹೆಲ್ಬಾಯ್ ಏನ್ಸೆಂಟ್ ಏಲಿಯನ್ ಅವನನ್ನು ನುಂಗಲಿ ಅಂತ ಬಿಡ್ತಾನೆ, ಯಾಕೆಂದ್ರೆ ಗ್ರೆನೇಡ್ ಬೆಲ್ಟ್ ಅದು ಹೆಲ್ಬಾಯ್ ಕೈಯಲ್ಲಿತ್ತು. ಹೆಲ್ಬಾಯ್ ಗ್ರೆನೇಡ್ ಪಿನ್ ಗಳನ್ನು ತೆಗೆದು ಬಿಡ್ತಾನೆ. ಆ ಗ್ರೆನೇಡ್ ಏನ್ಸೆಂಟ್ ಏಲಿಯನ್ ಹೊಟ್ಟೆಯೊಳಗಿಂದ ಬ್ಲಾಸ್ಟ್ ಆಗಲು ಆರಂಭಿಸುತ್ತೆ. ಏನ್ಸೆಂಟ್ ಏಲಿಯನ್ ಒಡೆದು ಚೂರು ಚೂರಾಗಿ ಹೋಗುತ್ತೆ. ಹೆಲ್ಬಾಯ್ ಅದರೊಳಗಿಂದ ಹೊರಗೆ ಬೀಳ್ತಾನೆ. ಇದರ ನಂತರ ಹೆಲ್ಬಾಯ್ ಮೊದಲಿಗೆ ಹೋಗಿ ಲಿಸ್ನ ನೋಡ್ತಾನೆ. ಲಿಸ್ಗೆ ಆಗಲು ಕೂಡ ಪ್ರಜ್ಞೆ ಬಂದಿರಲ್ಲ. ಅಲ್ಲಿ ಹೆಲ್ಬಾಯ್ ಅವಳಿಗೆ ಹೇಳ್ತಾನೆ, ನೀನು ಯಾವತ್ತೂ ನನ್ನವಳು, ನನ್ನವಳಾಗಿಯೇ ಉಳಿಯುತ್ತೀಯ. ಅದನ್ನು ಕೇಳಿ ಲಿಸ್ಗೆ ಎಚ್ಚರವಾಗುತ್ತೆ. ಅವಳು ಅವನನ್ನು ಅಪ್ಪಿಕೊಳ್ತಾಳೆ. ಹೀಗೆ ಈ ಸಿನಿಮಾದ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಇದಾಗಿತ್ತು ಹೆಲ್ಬಾಯ್ ಫಸ್ಟ್ ಪಾರ್ಟ್. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.